ಪ್ರೀತಿಯ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಸ್ವಾಗತ. ಈ ದಿನ ನಾವು ತ್ರಿಕೋನಮಿತಿಯ ಪ್ರಸ್ತಾವನೆ ಈ ಘಟಕದಲ್ಲಿ ಅಭ್ಯಾಸ 11.1 ಬರುವಂತಹ ಸಮಸ್ಯೆಗಳನ್ನು ಬಿಡಿಸೋಣ. ತ್ರಿಭುಜ ಎ ಬಿ ಸಿಯಲ್ಲಿ ಪ್ರಶ್ನೆಯನ್ನು ನೋಡಿ. ತ್ರಿಭುಜ ಎ ಬಿ ಸಿಯಲ್ಲಿ ಕೋನ ಬಿಯು ಲಂಬಕೋನವಾಗಿದೆ. ಎ ಬಿ 24 ಸೆಂಟಿಮೀಟರ್, ಬಿ ಸಿ 7 ಸೆಂಟಿಮೀಟರ್. ಏನು ಹೇಳಿದ್ದಾರೆ ನಮಗೆ? ತ್ರಿಭುಜ ಎ ಬಿ ಸಿಯಲ್ಲಿ ಕಚ್ಚಾ ಆಕೃತಿಯನ್ನು ನಾನು ಹಾಕ್ತಾ ಇದ್ದೀನಿ, ನೋಡ್ಕೊಳ್ರಿ. ಇದು ಬಿ ಅಂತ ತೆಗೆದುಕೊಳ್ಳೋಣ. ಅವರು ಬಿ ಕೋನವನ್ನು ಲಂಬಕೋನ ಅಂತ ಹೇಳಿದ್ದಾರೆ. ಎ ಬಿ ಸಿಯಲ್ಲಿ ಇದು 90 ಡಿಗ್ರಿ. ಎ ಬಿ ಇಸ್ ಈಕ್ವಲ್ ಟು 24 ಸೆಂಟಿಮೀಟರ್. ನಂತರ ಬಿ ಸಿ ಇಸ್ ಈಕ್ವಲ್ ಟು 7 ಸೆಂಟಿಮೀಟರ್. ಆದರೆ ಸೈನ್ ಎ ಕಾಸ್ ಎ, ಮತ್ತು ಎರಡನೆಯ ಸಮಸ್ಯೆ ಸೈನ್ ಸಿ ಕಾಸ್ ಸಿ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಇಲ್ಲಿ ನಾವು ಲಂಬಕೋನ ತ್ರಿಭುಜವನ್ನು ನೋಡಿದಾಗ ಎರಡು ಬಾಹುಗಳನ್ನು ಕೊಟ್ಟಿದ್ದಾರೆ, ಇನ್ನೊಂದು ಬಾಹು ಕೊಟ್ಟಿಲ್ಲ. ಮೊದಲಿಗೆ ನಾವು ಆ ಬಾಹುವನ್ನು ಕಂಡುಹಿಡಿಬೇಕು. ಇದು ಎ ಬಿ ಸಿ ಲಂಬಕೋನ ತ್ರಿಭುಜವಾಗಿರುವುದರಿಂದ ಕೋನ ಬಿಕ್ಕೆ ಅಭಿಮುಖವಾಗಿರುವಂಥ ಬಾಹು ಏನಾಗಿರ್ತಿದ್ದು ವಿಕರ್ಣ. ನಾವು ಈಗ ಮೊದಲು ವಿಕರ್ಣವನ್ನು ಕಂಡುಹಿಡಿಬೇಕು. ಇಲ್ಲಿ ಎಲ್ಲಿ ಲಂಬಕೋನ ತ್ರಿಭುಜ ಬರುತ್ತೋ ಅಲ್ಲಿ ಪೈಥಾಗೊರಸ ಪ್ರಮೇಯ ಅನ್ವಯ ಆಗುತ್ತೆ. ಆದ್ದರಿಂದ ನಾವು ಪೈಥಾಗೊರಸನ ಪ್ರಮೇಯದ ಪ್ರಕಾರ ಹೋದಾಗ ಎ ಸಿ ಸ್ಕ್ವಯರ್ ಇಸ್ ಈಕ್ವಲ್ ಟು ಎ ಬಿ ಸ್ಕ್ವಯರ್ ಪ್ಲಸ್ ಬಿ ಸಿ ಸ್ಕ್ವಯರ್. ಅಂದರೆ ವಿಕರ್ಣದ ಮೇಲಿನ ವರ್ಗವು ಉಳಿದೆರಡು ಬಾಹುಗಳ ಮೇಲಿನ ವರ್ಗಗಳ ಮೊತ್ತಕ್ಕೆ ಸಮನಾಗಿರುತ್ತದೆ. ಆದ್ದರಿಂದ ಮೊದಲಿಗೆ ನಾವೇನು ಮಾಡೋಣ, ಎ ಸಿ ಬಾಹುವನ್ನು ಕಂಡುಹಿಡಿಯೋಣ. ಇಲ್ಲಿ ನೋಡಿ, ಎ ಸಿ ಸ್ಕ್ವಯರ್ ಇಸ್ ಈಕ್ವಲ್ ಟು ಎ ಬಿ ಸ್ಕ್ವಯರ್ ಪ್ಲಸ್ ಬಿ ಸಿ ಸ್ಕ್ವಯರ್. ಎ ಬಿಯ ಬಾಹುವಿನ ಅಳತೆ 24, ಅದರ ವರ್ಗ, ಪ್ಲಸ್ ಬಿ ಸಿಯ ಅಂದರೆ 7 ವರ್ಗ. ಈ 24 ನಾವು ವರ್ಗ ಮಾಡಿದಾಗ ಎಷ್ಟಾಗುತ್ತೆ ಅಂದರೆ 576. ಮಕ್ಕಳು ನಿಮಗೆ 24 ವರ್ಗ ಈ ರೀತಿ ಮಾಡಿಕೊಳ್ರಿ. 4 4 16, ಕೈಲ 1 1, 4 7 8 1 9, ಪ್ಲಸ್ 2 4 8, 2 7 4, 6 9 8 ಕೂಡಿಸಿ 17, ಕ್ಯಾರಿ ಬಂತು 1, ಎಷ್ಟಾಯಿತು 4 1 5, ನೋಡಿ 576. ಅದೇ ರೀತಿ 7 ವರ್ಗ 7 7 49, ಇವೆರಡನ್ನು ನೀವು ಕೂಡಿಸ್ಕೋಬೇಕು. ಕೂಡಿಸಿದಾಗ ಮೊತ್ತ ಎಷ್ಟಾಗುತ್ತೆ ಅಂದರೆ 625 ಆಗುತ್ತೆ. 9 6 ಕೂಡಿಸಿ 15, ಕೈಲ ಬಂತು 1, ಎಷ್ಟಾಯಿತು 5 7 ಕೊಡಿಸಿದರೆ ಎಷ್ಟಾಗುತ್ತೆ 12 12, ಕ್ಯಾರಿಯನ್ನು ಕೊಟ್ಕೊಡ್ರಿ, 625. ಇದು ಎ ಸಿ ಸ್ಕ್ವಯರ್ ಆಯಿತು ನಮಗೆ. ಆದರೆ ನಮಗೆ ಬೇಕಾಗಿರೋದೇನಿದೆ, ಬರೀ ಎ ಸಿ ಬೇಕು. ಆದ್ದರಿಂದ 625, 625 ವರ್ಗಮೂಲ 25, ಅಂದರೆ ಎ ಸಿ ಬಾಹುವಿನ ಅಳತೆ ಎಷ್ಟಾಯಿತು, 25. ಈಗ ನಮಗೆ ಸೈನ್ ಎ ಕಾಸ್ ಎ ಕಂಡುಹಿಡಿಬೇಕು. ಈಗ ನೋಡಿ, ಒಂದನೇದು ಕಂಡುಹಿಡಿಬೇಕಾಗಿದೆ. ಒಂದನೇದು ಏನಿದೆ, ಸೈನ್ ಎ ಕಾಸ್ ಎ. ಇಲ್ಲಿ ನೋಡಿ, ಕೋನ ಎಯನ್ನು ಗುರುತಿಸಿದ್ದಾರೆ. ಈ ಕೋನಗಳನ್ನು ಗುರುತಿಸಿದ ಆಧಾರದ ಮೇಲೆ ಎ ಅಂತ ತೆಗೆದುಕೊಂಡಾಗ ಅಭಿಮುಖ ಬಾಹು ಯಾವುದಾಗುತ್ತೆ, ಬಿ ಸಿ ಆಗುತ್ತೆ. ಆನಂತರ ಪಾರ್ಶ್ವಬಾಹು ಯಾವುದಾಗುತ್ತೆ, ಎ ಬಿ ಆಗುತ್ತೆ. ಒಂದು ವೇಳೆ ಸಿ ಕೋನವನ್ನು ಗುರುತಿಸಿದ್ರೆ ಅಂದರೆ ಇದಕ್ಕೆ ಅಭಿಮುಖವಾಗಿರೋ, ಅಭಿಮುಖ ಅಂದರೆ ಎದುರುಗಡೆ ಇರುವಂಥ, ಈ ಕೋನದ ಎದುರುಗಡೆ ಇರುವಂಥ ಬಾಹು ಏನಾಗುತ್ತೆ, ಪಾರ್ಶ್ವಬಾಹು ಆಗುತ್ತೆ. ಆದ್ದರಿಂದ ಈ ವಿಕರ್ಣ ಒಂದು ಬಿಟ್ಟು ಇದು ಸ್ಥಿರವಾಗಿರುತ್ತೆ. ಈ ಒಂದು ಬಾಹುವನ್ನು ಬಿಟ್ಟು ಈ ಉಳಿದೆರಡು ಕೋನಗಳ ಆಧಾರದ ಮೇಲೆ ನಮ್ಗೆ ಯಾವ ಕೋನವನ್ನು ಕೊಟ್ಟಿರ್ತಾರೋ ಆ ಕೋನದ ಆಧಾರದ ಮೇಲೆ ನಾವು ಏನು ತಿಳ್ಕೋಬೇಕಾಗುತ್ತೆ, ಅಭಿಮುಖ ಬಾಹು ಮತ್ತು ಪಾರ್ಶ್ವಬಾಹುವನ್ನು ಕನ್ಸಿಡರ್ ಮಾಡಬೇಕಾಗುತ್ತೆ. ಇಲ್ಲಿ ನಮಗೆ ಎ ಕೋನವನ್ನು ಹೇಳಿದ್ದಾರೆ. ಎ ಕೋನ ಅಂತಂದಾಗ ಇದಕ್ಕೆ ಎದುರು ಇರುವಂಥ ಬಾಹು ಬಿ ಸಿ, ಇದು ಅಭಿಮುಖ ಆಗುತ್ತೆ. ಅಂದರೆ ಇಲ್ಲಿ ಸೈನ್ ಎ ಏನಾಗುತ್ತೆ ನಮಗೆ, ಅಭಿಮುಖ ಬಾಹು ಡಿವೈಡೆಡ್ ಬೈ ವಿಕರ್ಣ. ಅಂದರೆ ಅಭಿಮುಖ ಬಾಹು ಎಷ್ಟಿದೆ, 7 7 ಡಿವೈಡೆಡ್ ಬೈ 25. ಇನ್ನು ಕಾಸ್ ಎ ಏನಾಗುತ್ತೆ ನಮಗೆ, ಪಾರ್ಶ್ವಬಾಹು ಡಿವೈಡೆಡ್ ಬೈ ವಿಕರ್ಣ. ಪಾರ್ಶ್ವಬಾಹು ಡಿವೈಡೆಡ್ ಬೈ ವಿಕರ್ಣ, ಪಾರ್ಶ್ವಬಾಹು ಎಷ್ಟಿದೆ, 24. 24 ಡಿವೈಡೆಡ್ ಬೈ 25 ಏನಾಗುತ್ತೆ, 24 ಡಿವೈಡೆಡ್ ಬೈ 25. ಇನ್ನು ಅದೇ ರೀತಿ ಎರಡನೆಯ ಸಮಸ್ಯೆಯನ್ನು ನೋಡಿದಾಗ ನೋಡೋಣ. ಎರಡನೇ ಸಮಸ್ಯೆಯನ್ನು
ಏನು ಕೊಟ್ಟಿದ್ದಾರೆ ಎರಡನೇ ಸಮಸ್ಯೆಯಲ್ಲಿ ಅಂತಂದ್ರೆ ಸೈನ್ ಸಿ ಕಾಸ್ ಸಿ ನೋಡ್ಕೊಳ್ಳಿ ಈಗ ನಮಗೆ ಮತ್ತೆ ನಾನು ತ್ರಿಭುಜವನ್ನು ಹಾಕ್ತಾ ಇದೀನಿ ಸೇಮ್ ಅಳತೆದೇ ಇದೆ 24 7 ಸೆಂಟಿಮೀಟರ್ 25 ಸೆಂಟಿಮೀಟರ್ ಎ ಬಿ ಸಿ ಇಲ್ಲಿ ಕೋನ ಸಿ ಅನ್ನು ಹೇಳಿದ್ದಾರೆ ನಮಗೆ ಈ ಕೋನವನ್ನು ಹೇಳಿದ್ರು ಅಂತಂದ್ರೆ ಇದಕ್ಕೆ ಎದುರು ಇರುವಂತ ಬಾಹು ಎಬಿ ಆದ್ದರಿಂದ ಇದು ಅಭಿಮುಖ ಬಾಹು ಆಗುತ್ತೆ ಇದು ಪಾರ್ಶ್ವ ಬಾಹು ಆಗುತ್ತೆ ಇದು ವಿಕರ್ಣ ಸೇಮ್ ಇರುತ್ತೆ ಇನ್ನು ಸೈನ್ ಸಿ ನೋಡ್ಕೊಳ್ಳ್ರಿ ಸೈನ್ ಸಿ ಅಂತಂದಾಗ ಏನಾಗುತ್ತೆ ಅಭಿಮುಖ ಬಾಹು ಡಿವೈಡೆಡ್ ಬೈ ವಿಕರ್ಣ ಅಂದಾಗ 24 ಡಿವೈಡೆಡ್ ಬೈ 25 ಇನ್ನು ಕಾಸ್ ಸಿ ಅಂತಂದಾಗ ಕಾಸ್ ಸಿ ಏನಾಗುತ್ತೆ ನಮ್ಗೆ ಪಾರ್ಶ್ವಬಾಹು ಡಿವೈಡೆಡ್ ಬೈ ವಿಕರ್ಣ ಪಾರ್ಶ್ವಬಾಹು ಇದರಲ್ಲಿ ಯಾವುದು ಏನಾಗುತ್ತೆ ಬಿ ಸಿ ಆಗುತ್ತೆ ಅಂದಾಗ 7 ಡಿವೈಡೆಡ್ ಬೈ 25 ಎರಡನೆಯ ಸಮಸ್ಯೆ ನೋಡಿ ಚಿತ್ರದಲ್ಲಿ ಟ್ಯಾನ್ ಪಿ ಮೈನಸ್ ಕಾಟ್ ಆರ್ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ ಇಲ್ಲಿ ನಾವು ಬಾಹುಗಳನ್ನು ನೋಡಿದಾಗ ಕೋನ ಕ್ಯೂ ಏನಿದೆ 90 ಡಿಗ್ರಿ ಇದೆ ಇಲ್ಲಿ ಪಿ ಕ್ಯೂ ಕೊಟ್ಟಿದ್ದಾರೆ ಪಿ ಆರ್ ಕೊಟ್ಟಿದ್ದಾರೆ ಆದರೆ ನಮ್ಮ ಮೊದಲು ಏನು ಮಾಡಬೇಕು ಕ್ಯೂ ಆರ್ ಕಂಡು ಹಿಡ್ಕೋಬೇಕು ಲಂಬಕೋನ ತ್ರಿಭುಜ ಆಗಿರೋದ್ರಿಂದ ಪೈಥಾಗೊರಸ ಪ್ರಮೇಯದ ಪ್ರಕಾರ ವಿಕರ್ಣ ಸ್ಕ್ವಯರ್ ಇಸ್ ಈಕ್ವಲ್ ಟು ಪಾದ ಸ್ಕ್ವಯರ್ ಪ್ಲಸ್ ಲಂಬ ಸ್ಕ್ವಯರ್ ಈಗ ನಾವು ಪಾದವನ್ನು ಕಂಡುಹಿಡಿಯಬೇಕಾಗಿದೆ ಈಗ ಪ್ರಮೇಯದ ಆಧಾರದ ಮೇಲೆ ಪಾದವನ್ನು ಕಂಡುಹಿಡಿಯೋಣ ಪಿ ಆರ್ ಸ್ಕ್ವಯರ್ ಇಸ್ ಈಕ್ವಲ್ ಟು ಪಿ ಕ್ಯೂ ಸ್ಕ್ವಯರ್ ಪ್ಲಸ್ ಕ್ಯೂ ಆರ್ ಸ್ಕ್ವಯರ್ ನೋಡಿ ಪಿ ಆರ್ ಎಷ್ಟಿದೆ 13 13ರ ವರ್ಗ ಇಸ್ ಈಕ್ವಲ್ ಟು ಪಿ ಕ್ಯೂ ಎಷ್ಟಿದೆ 12 12ರ ವರ್ಗ ಪ್ಲಸ್ ಕ್ಯೂ ಆರ್ ಕ್ಯೂ ಆರ್ ಗೊತ್ತಿಲ್ಲ ಅದನ್ನೇ ಕಂಡುಹಿಡಿಬೇಕಾಗಿದೆ ಅದನ್ನು ಹಾಗೆ ಇಡಿ 13ರ ವರ್ಗ 13 169 12 144 ಪ್ಲಸ್ ಕ್ಯೂ ಆರ್ ಸ್ಕ್ವಯರ್ ಈಗ 144ನ ಎಡಗಡೆ ಒಯ್ತೀನಿ ಪ್ಲಸ್ ಇದ್ದದ್ದೇನಾಗುತ್ತೆ ಚಿಹ್ನೆ ಮೈನಸ್ ಆಗುತ್ತೆ ಮೈನಸ್ 144 ಇಸ್ ಈಕ್ವಲ್ ಟು ಕ್ಯೂ ಆರ್ ಸ್ಕ್ವಯರ್ 169ರಲ್ಲಿ 144ನ್ನು ಕಳೀರಿ ಎಷ್ಟಾಗುತ್ತೆ 25 ಇಸ್ ಈಕ್ವಲ್ ಟು ಕ್ಯೂ ಆರ್ ಸ್ಕ್ವಯರ್ ಈಗ ನಮಗೆ ಬರೀ ಕ್ಯೂ ಆರ್ ಬೇಕು ಕ್ಯೂ ಆರ್ ಸ್ಕ್ವಯರ್ ಅಲ್ಲ ಕ್ಯೂ ಆರ್ ಬೇಕು ಆದ್ದರಿಂದ 25ರ ವರ್ಗಮೂಲ ಮಾಡಿಕೊಳ್ಳ್ರಿ 5 ಸೆಂಟಿಮೀಟರ್ ಅಂದರೆ ಕ್ಯೂ ಆರ್ ಇಸ್ ಈಕ್ವಲ್ ಟು ಎಷ್ಟಾಯಿತು 5 ಸೆಂಟಿಮೀಟರ್ ಈಗ ನಮಗೆ ಕಂಡುಹಿಡಿಬೇಕಾದದ್ದೇನಿದೆ ಟ್ಯಾನ್ ಪಿ ಮೈನಸ್ ಕಾಟ್ ಆರ್ ಮೊದಲಿಗೆ ಟ್ಯಾನ್ ಪಿ ಮಾಡ್ಕೊಳ್ತೀನಿ ನೋಡ್ಕೊಳ್ರಿ ಟ್ಯಾನ್ ಅಂತಂದಾಗ ಅಭಿಮುಖ ಬಾಹು ಡಿವೈಡ್ ಬೈ ಪಾರ್ಶ್ವಬಾಹು ಆದ್ದರಿಂದ 5 ಡಿವೈಡೆಡ್ ಬೈ 12 ಅದೇ ರೀತಿ ಈಗ ಕಾಟ್ ಆರನ್ನು ಮಾಡ್ಕೊಳ್ತಾ ಇದ್ದೀನಿ ಆರ್ ಅಂತ ಕೋನವನ್ನು ಈ ಕೋನ ತೆಗೆದುಕೊಂಡಾಗ ಇದಕ್ಕೆ ಎದುರು ಇರುವಂತಹ ಬಾಹು ಪಿ ಕ್ಯೂ ಆಗಿದೆ ಅಂದಾಗ ಇದು ಅಭಿಮುಖ ಆಗುತ್ತೆ ಕಾಟ್ ಆರ್ ನೆಕ್ಸ್ಟ್ ಪಾರ್ಶ್ವ ಯಾವುದಾಗುತ್ತೆ 5 ನಾನು ಈಗಾಗಲೇ ಹೇಳಿದ್ದೀನಿ ಇದು ವಿಕರ್ಣ ಏನಾಗಿರುತ್ತೆ ಸ್ಥಿರವಾಗಿರುತ್ತೆ ಕೋನಗಳ ಆಧಾರದ ಮೇಲೆ ಅಭಿಮುಖ ಮತ್ತು ಪಾರ್ಶ್ವಬಾಹುಗಳು ಬದಲಾವಣೆ ಆಗ್ತಾ ಇರ್ತಾವ ಅದನ್ನು ಕೇರ್ಫುಲ್ ಆಗಿ ಬರ್ಕೋಬೇಕು ಕಾಟ್ ಆರ್ ಅಂತಂದಾಗ ನಮಗೆ ಪಾರ್ಶ್ವಬಾಹು ಡಿವೈಡೆಡ್ ಬೈ ಅಭಿಮುಖ ಬಾಹು ಆಗುತ್ತೆ ಅಂದರೆ ಪಾರ್ಶ್ವಬಾಹು ಏನಿದೆ 5 ಡಿವೈಡೆಡ್ ಬೈ ಅಭಿಮುಖ ಬಾಹು ಯಾವುದಾಗುತ್ತೆ 12 ಈಗ ಪ್ರಶ್ನೆಯಲ್ಲಿರುವಂಥ ಬೆಲೆಗಳನ್ನು ಆದೇಶಿಸ್ಕೊಳ್ಳೋಣ ಟ್ಯಾನ್ ಪಿ ಮೈನಸ್ ಕಾಟ್ ಆರ್ ಬೆಲೆಗಳನ್ನು ಹಾಕ್ತಾ ಇದ್ದೀನಿ ಟ್ಯಾನ್ ಪಿ ಏನಿದೆ 5 ಡಿವೈಡ್ ಬೈ 12 ಮೈನಸ್ ಕಾಟ್ ಆರ್ ಅಂದರೆ 5 ಡಿವೈಡ್ ಬೈ 12 ನೋಡಿ ಒಂದು ಪ್ಲಸ್ ಒಂದು ಮೈನಸ್ ಇಸ್ ಈಕ್ವಲ್ ಟು ಎಷ್ಟಾಗುತ್ತೆ 0 ಮೂರನೆಯ ಪ್ರಶ್ನೆ ನೋಡಿ ಸೈನ್ ಎ ಇಸ್ ಈಕ್ವಲ್ ಟು 3/4 ಆದರೆ ಕಾಸ್ ಎ ಮತ್ತು ಟ್ಯಾನ್ ಎ ಬೆಲೆ ಲೆಕ್ಕಿಸಿ ಸೈನ್ ಅಂತಂದಾಗ ನಮಗೆ ಅಭಿಮುಖ ಬಾಹು ಡಿವೈಡೆಡ್ ಬೈ ವಿಕರ್ಣ ಅಂದರೆ ಈ ತ್ರಿಭುಜದಲ್ಲಿ ನಮಗೆ ಎರಡು ಬಾಹುಗಳನ್ನು ಕೊಟ್ಟಿದ್ದಾರೆ ಈ ಒಂದು ಲಂಬಕೋನ ತ್ರಿಭುಜದಲ್ಲಿ ಅಭಿಮುಖ ಬಾಹು ಡಿವೈಡೆಡ್ ಬೈ ವಿಕರ್ಣ ಈಗ ನಾವು ಎ ಬಿ ಸಿ ನೋಡಿ ಇಲ್ಲಿ ಎ ಅಂತ ಹೇಳಿದ್ದಾರೆ ಅಂದಾಗ ಕೋನ ಇದನ್ನು ಕನ್ಸಿಡರ್ ಮಾಡಬೇಕಾಗುತ್ತೆ ಇದರ ಅಭಿಮುಖ ಬಾಹು 3 ನೆಕ್ಸ್ಟ್ ವಿಕರ್ಣ ಎಷ್ಟು ಕೊಟ್ಟಿದ್ದಾರೆ 4 ಸೆಂಟಿಮೀಟ್ರ್ ಕೊಟ್ಟಿದ್ದಾರೆ ಈಗ ನಾವು ಪಾರ್ಶ್ವಬಾಹುವನ್ನು ಕಂಡುಹಿಡಿಬೇಕು ಅಂದರೆ ಎ ಬಿ
ಪೈಥಾಗೊರಸನ ಪ್ರಮೇಯದ ಪ್ರಕಾರ ಏನಾಗುತ್ತೆ, ಎ ಸಿ ಸ್ಕ್ವಯರ್ ಅಂದರೆ ವಿಕರ್ಣ ಸ್ಕ್ವಯರ್ ಇಸ್ ಈಕ್ವಲ್ ಟು ಪಾದ ಸ್ಕ್ವಯರ್ ಪ್ಲಸ್ ಲಂಬ ಸ್ಕ್ವಯರ್, ಬಿ ಸಿ ಸ್ಕ್ವಯರ್ ಪ್ಲಸ್ ಎ ಬಿ ಸ್ಕ್ವಯರ್. ಎ ಸಿ ಎಷ್ಟಿದೆ, ನಾಲ್ಕು, ನಾಲ್ಕರ ವರ್ಗ, ಬಿ ಸಿ ಮೂರಿದೆ ಪ್ಲಸ್ ಎ ಸಿ ಸಾರಿ ಎ ಬಿ ಎಷ್ಟಿದೆ ಕೊಟ್ಟಿಲ್ಲ, ಅದನ್ನೇ ಕಂಡುಹಿಡಿಬೇಕು. ಅದನ್ನು ಹಾಗೆ ಬರ್ಕೊಳ್ತಾ ಇದ್ದೀನಿ, ನಾಲ್ಕು ನಾಲ್ಕಲೆ ಹದಿನಾರು, ಮೂರು ಮೂರಲೆ ಒಂಬತ್ತು, ಎ ಬಿ ಸ್ಕ್ವಯರ್. ಈಗ ಒಂಬತ್ತನ್ನು ಎಡಗಡೆ ಒಯ್ತೀನಿ, ಪ್ಲಸ್ ಇದ್ದಿದ್ದೇನಾಗುತ್ತೆ ಮೈನಸ್, ಹದಿನಾರರಲ್ಲಿ ಒಂಬತ್ತನ್ನು ಕಳೀರಿ ಎಷ್ಟು ಬರುತ್ತೆ, ಹದಿನಾರರಲ್ಲಿ ಒಂಬತ್ತನ್ನು ಕಳೀರಿ ಎಷ್ಟಾಗುತ್ತೆ, ಏಳು, ಎ ಬಿ ಸ್ಕ್ವಯರ್. ಆದರೆ ನಮಗೆ ಎ ಬಿ ಅಷ್ಟೇ ಬೇಕಾಗಿದೆ, ಎ ಬಿ ಈಸ್ ಈಕ್ವಲ್ ಟು ರೂಟ್ ಏಳು. ಈಗ ಏನು ಕಂಡುಹಿಡಿಬೇಕು ಅಂದರೆ ಕಾಸ್ ಎ, ಕಾಸ್ ಎ ಅಂತಂದರೆ ನಮಗೇನಿದೆ, ಪಾರ್ಶ್ವಬಾಹು ಡಿವೈಡೆಡ್ ಬೈ ವಿಕರ್ಣ. ಶಾರ್ಟ್ಕಟ್ನಲ್ಲೇ ಬರೆದಿದ್ದೀನಿ, ಪಾರ್ಶ್ವಬಾಹು ಡಿವೈಡ್ ಬೈ ವಿಕರ್ಣ. ಇಲ್ಲಿ ನೋಡಿ ಎ ಬಿ ಬೆಲೆ ನಮಗೆ ಎಷ್ಟು ಬಂದಿದೆ, ರೂಟ್ ಏಳು. ಈಗ ಕೋನ ಎಯನ್ನು ನಾವು ಕನ್ಸಿಡರ್ ಮಾಡಿದಾಗ ಪಾರ್ಶ್ವಬಾಹು, ಯಾಕಂದರೆ ಅವರು ಎ ಅಂತ ಕೊಟ್ಟಿದ್ದಾರೆ ಕಾಸ್ ಎ, ಪಾರ್ಶ್ವಬಾಹು ಯಾವುದಾಗುತ್ತೆ, ಇದು ಅಭಿಮುಖ ಆಯಿತು ಅಂದರೆ ಇದು ಪಾರ್ಶ್ವಬಾಹು ಆಗುತ್ತೆ. ಆದ್ದರಿಂದ ಪಾರ್ಶ್ವಬಾಹು ಎಷ್ಟಿದೆ, ರೂಟ್ ಏಳು ಡಿವೈಡೆಡ್ ಬೈ ವಿಕರ್ಣ ಅಂದರೆ ನಾಲ್ಕು. ಇದು ಕಾಸ್ ಎ ಆದರೆ ಟ್ಯಾನ್ ಎ, ಟ್ಯಾನ್ ಎ ನಮಗೇನಿದೆ, ಟ್ಯಾನ್ ಎ ಅಂದರೆ ಅಭಿಮುಖ ಬಾಹು ಡಿವೈಡೆಡ್ ಬೈ ಪಾರ್ಶ್ವಬಾಹು. ಇಲ್ಲಿ ಅಭಿಮುಖ ಕೋನ ಎಯನ್ನು ಕನ್ಸಿಡರ್ ಮಾಡಿದಾಗ ಇದು ಅಭಿಮುಖ ಆಗುತ್ತೆ. ಅಂದರೆ ಎಷ್ಟಿದೆ, ಮೂರು ಸೆಂಟಿಮೀಟರ್ ಡಿವೈಡೆಡ್ ಬೈ ಪಾರ್ಶ್ವಬಾಹು ಅಂದರೆ ರೂಟ್ ಏಳು. ಈಗ ಮುಂದಿನ ಪ್ರಶ್ನೆಯನ್ನು ನೋಡೋಣ.